ಓಂ ನಮೋ ಸಿದ್ಧಿವಿನಾಯಕಾಯ. ಇಂದು ಗಣೇಶ ಚತುರ್ಥಿಯ ಶುಭ ದಿನ, ಶುಭ ಸಂದರ್ಭ ಇದು. ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಿದ್ಧಿವಿನಾಯಕ ಮೂರ್ತಿ ಸಕಲ ಸನ್ಮಂಗಲವನ್ನಿತ್ತು ಇರುವ ಎಲ್ಲ ರೀತಿಯ ಭವರೋಗಗಳನ್ನು ದೂರ ಮಾಡಿ ಪ್ರಪಂಚಕ್ಕೆ ವೈದ್ಯ ರೂಪದಲ್ಲಿ ಕಾಣಿಸಿಕೊಂಡು ಸರಿಯಾದ ಬುದ್ಧಿ ಪ್ರಚೋದನೆಯನ್ನು ಕೊಟ್ಟು ಔಷಧದ ಮುಖೇನ ಮಹಾಗಣಪತಿ ಸಿದ್ಧಿವಿನಾಯಕ ಮೂರ್ತಿ ಸಿದ್ಧಿಯಾಗಿ ಬಂದು ಪ್ರಪಂಚವನ್ನು ಕಾಪಾಡಲಿ ಎನ್ನುವ ಶುಭ ಹಂಬಲವನ್ನು ಹೊತ್ತು ಈ ಒಂದು ಶುಭಾಶಯ ಗೀತೆಯನ್ನು ನಾನು ರಚನೆ ಮಾಡಿದ್ದೇನೆ. ಗಜಮುಖ ಅವನೇ ಭವಜ, ನಿರಂತರವಾಗಿ ಭವಜ ಅಂತಂದ್ರೆ ಭವ ಅಂದ್ರೆ ಈಶ್ವರನಿಗೂ ಭವ ಅಂತ ಕರೀತಾರೆ, ಸಂಸಾರಕ್ಕೂ ಭವ ಅಂತ ಕರೀತಾರೆ. ಅಂತಹ ಸಿದ್ಧಿವಿನಾಯಕ ಮೂರ್ತಿ ಶಿವನ ಸುತನಾಗಿ ಅಗಜೆ ನಂದನನಾಗಿ, ಅಗ ಅಂದರೆ ಪರ್ವತ, ಅಗಜ ಅಂತಂದರೆ ಪಾರ್ವತಿ, ಅಗಜ ತನು ಅಂತಂದರೆ ಪಾರ್ವತಿಯ ದಿವ್ಯ ಶರೀರ, ಪಾರ್ವತಿಯ ದಿವ್ಯ ಶರೀರದ ಮಲದಿಂದ ಮಣ್ಣಿನಿಂದ ಸಿದ್ಧಿವಿನಾಯಕ ಜನಿಸಿದ ಎನ್ನುವ ವಿಚಾರದಲ್ಲಿ ಅಗಜ ತನುಜನಾಗಿ ನಮಗೆ ಕಾಣಿಸಿಕೊಳ್ತಾನೆ. ಅಂತಹ ಭವಜ ನಿರಂತರವಾಗಿ ನಮ್ಮಲ್ಲಿಯೇ ಹುಟ್ಟುತ್ತಾನೆ, ನಮ್ಮನ್ನೇ ರಕ್ಷಿಸ್ತಾನೆ, ನಾವು ತಪ್ಪಿದರೆ ನಮ್ಮನ್ನೇ ಶಿಕ್ಷಿಸ್ತಾನೆ. ಆದ್ದರಿಂದ ಮೂರು ಸಾರಿ ಭಜಮನ 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 ಅಂದರೆ ಕಾಯೇನ ವಾಚ ಮನಸ್ಸ, ಯಾವ ಕಾರ್ಯವನ್ನಾದರೂ ತ್ರಿಕರಣ ಶುದ್ಧಿಯಿಂದ ಮಾಡಬೇಕು ಅಂತ ಹೇಳುವ ನೆಲೆಯಲ್ಲಿ ಈ ಒಂದು ಮಂಗಲ ಗೀತೆಯನ್ನು ರಚನೆ ಮಾಡಿದ್ದು, ಪ್ರಾರ್ಥನಾ ಪದ್ಯವನ್ನು ರಚನೆ ಮಾಡಿದ್ದು. ಅದಕ್ಕೆ ರಾಗ ನಿರ್ದೇಶನ ನನ್ನದೇ, ಸಂಗೀತ ನಿರ್ದೇಶನ ಮತ್ತು ಗಾಯನ ನನ್ನ ಮಗನಾಗಿರ್ತಕ್ಕಂಥ ಜಿ ಬಿ ಎಂ ಶುಭೇಂದ್ರ ಅಡಿಗ. ಗಾಯನದ ಜೊತೆಯಲ್ಲಿ ತಬಲಾ ವಾದ್ಯದ ವಾದನ ಸಹಕಾರ ನನ್ನ ಪತ್ನಿಯಾದ ಶ್ರೀಮತಿ ಆಶಾ ಎಂ ಅಡಿಗ. ಇದು ನಿಮಗೆಲ್ಲ ಸಿದ್ಧಿವಿನಾಯಕ ಸಕಲ ಸನ್ಮಂಗಲವನ್ನು ತರಲಿ ಎನ್ನುವ ಶುಭಾಶಯ ನುಡಿಯನ್ನು ಹೇಳುತ್ತಾ ಈ ಗೀತೆಯನ್ನು ಸಿದ್ಧಿವಿನಾಯಕ ಮೂರ್ತಿಗೆ ಸಮರ್ಪಣೆ ಮಾಡುವ ನೆಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇನೆ.